ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಈ ವ್ಲಾಗ್ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಾನೆ ಹೇಳ್ಬೋದು. ಏನಪ್ಪ ಇವರು ಡೈಲಿ ವ್ಲಾಗ್ಸ್ ಮಾಡ್ತಿದ್ರು, ಈಗ ಈ ರೀತಿ ವ್ಲಾಗ್ಸ್ ಮಾಡ್ತಾ ಇದಾರೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ಏಕೆಂದ್ರೆ ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಾವ್ ಎಲ್ಲಾ ರೀತಿ ವ್ಲಾಗ್ ಮಾಡ್ಲೇಬೇಕಾಗುತ್ತೆ. ನಮ್ಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ನಾವು ಕೊಡ್ಲೇಬೇಕಾಗುತ್ತೆ, ಅದು ಕೊಡೋದ್ರಿಂದ ಅವ್ರು ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಸಿಗುತ್ತೆ. ಹಾಗಾಗಿ ಈ ವ್ಲಾಗ್ ಮಾಡ್ತಾ ಇದ್ದೀನಿ ನವೋದಯ ಎಕ್ಸಾಮ್ ಬಗ್ಗೆ, ಮೇನ್ ನವೋದಯದ ಬಗ್ಗೆ. ಯಾಕೆಂದ್ರೆ ನಾನೀಗ ಆಲ್ರೆಡಿ ಚಾರ್ಮಿನ ನವೋದಯ ಕೋಚಿಂಗ್ ಸೆಂಟರ್ಗೆ ಸೇರಿಸಿದ್ದೀನಿ, ನವೋದಯ ಟ್ಯೂಷನ್ ಸೇರಿಸಿದ್ದೀನಿ. ಅಂದ್ರೆ ಎಕ್ಸಾಮ್ ಬರ್ಸ್ಬೇಕು ಈ ವರ್ಷ ಒಳಗೆ ನಾನು. ಹಾಗಾಗಿ ಒಂದ್ ಎರಡ್ ಮೂರ್ ಸಲ ನಾನು ಆಗಲ್ಲಿ ಹೇಳಿದ್ದೀನಿ, ಈಗ ಚಾರ್ಮಿನಿ ಈ ರೀತಿ ನವೋದಯ ಟ್ಯೂಷನ್ ಹೋಗ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ ಹೇಳಿರೋದ್ರಿಂದ ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ, ಯಾವ ರೀತಿ ಅಂದ್ರೆ ನವೋದಯದ ಬಗ್ಗೆ ಹೇಳಿ ನೀವು ಅದ್ರದ್ದು ಒಂದು ಲಾಗ್ ಮಾಡಿ, ಅದ್ರ ಬಗ್ಗೆ ಲಾಗ್ ಮಾಡಿ, ಯಾಕೆ ಏನು ಅಂತ ಅದ್ರ ಡೀಟೇಲ್ಸ್ ಕೊಡಿ ಅಂತ ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ. ಹಾಗಾಗಿ ನನಗೆ ಏನ್ ಗೊತ್ತಿದೆ ನವೋದಯದ ಬಗ್ಗೆ, ನನ್ಗೆ ನಿಜವಾಗ್ ಹೇಳ್ಬೇಕು ಅಂದ್ರೆ ಲಾಸ್ಟ್ ಇಯರ್ ವರ್ಗು ನಂಗೆ ನವೋದಯದ ಬಗ್ಗೆ ಏನಂದ್ರೆ ಏನೋ ಗೊತ್ತಿರ್ಲಿಲ್ಲ. ಅಂದ್ರೆ ಅಲ್ಲಿ ಇಲ್ಲಿ ಏನೋ ಕೇಳಿದ್ದು ಗೊತ್ತಿತ್ತು ಅಷ್ಟೇನೆ, ಡೆಪ್ತ್ ಆಗಿ ನಾನು ಆಳ್ವಾಗ ಏನೂ ತಿಳ್ಕೊಂಡಿರ್ಲಿಲ್ಲ ಅದ್ರ ಬಗ್ಗೆ. ಬಟ್ ಈ ವರ್ಷ ನನ್ನ ಮಗಳನ್ನ ಆಗ್ತಿರೋದ್ರಿಂದ ನಾನು ಒಂದಷ್ಟು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನನ್ನ ಮಗಳು ನನ್ ಸೇರ್ಸ್ ಕಳಿಸ್ತಾ ಇರೋದ್ರಿಂದ ಅವ್ರಿಗೂ ಈ ವರ್ಷ ನಾನು ಎಕ್ಸಾಮ್ ಬರ್ಸ್ಬೇಕಾಗಿರೋದ್ರಿಂದ ಬೇರೆಯವ್ರ ಹತ್ರ ನನ್ಗೆ ಈಗ ಎಷ್ಟು ಏನೆಲ್ಲ ಅದ್ರ ಬಗ್ಗೆ ಮಾಹಿತಿ ಬೇಕೋ ಅಂದಷ್ಟನ್ನ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶೇರ್ ಮಾಡೋದ್ರಿಂದ ಬೇರೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೇನ್ ನವೋದಯ ಅಂದ್ರೆ ಏನು, ಯಾಕೆ ನವೋದಯ ಬರೆಸ್ಬೇಕು, ನವೋದಯ ಟ್ಯೂಷನ್ ಯಾಕೆ ಸೇರಿಸ್ಬೇಕು, ಅದರಿಂದ ನಮ್ಗೆ ಏನ್ ಬೆನಿಫಿಟ್ಟು, ಮತ್ತೆ ಯಾವ ರೀತಿ ಬರೆಸ್ಬೇಕು, ಯಾವಾಗ ಎಕ್ಸಾಮ್ ಇರುತ್ತೆ, ಏನು ಈಗ ಆಲ್ರೆಡಿ ನವೋದಯ ಎಕ್ಸಾಮ್ ಯಾವಾಗ ಅಂತ ಆಲ್ರೆಡಿ ಡೇಟ್ ಬಂದ್ಬಿಟ್ಟಿದೆ. ಈಗ ಮೊನ್ನೆ ತಾನೇ ಡೇಟ್ ಅನೌನ್ಸ್ ಮಾಡಿದ್ರು ನವೋದಯ ಎಕ್ಸಾಮ್ ಯಾವಾಗ ಅಂತ. ಹಾಗೆ ಅದಕ್ಕೆ ಅಪ್ಲಿಕೇಶನ್ ಹಾಕೋದಿಕ್ಕೂ ಲಾಸ್ಟ್ ಡೇಟು ಆಲ್ರೆಡಿ ಲಾಸ್ಟ್ ಡೇಟು ಅನೌನ್ಸ್ ಮಾಡಿದ್ದಾರೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನವೋದಯ ಅಪ್ಲಿಕೇಶನ್ ಹಾಕೋದಿಕ್ಕೆ ಟೈಮ್ ಸ್ಟಾರ್ಟ್ ಆಗಿದೆ. ಆ ಡೇಟ್ ಒಳಗಡೆ ಅವ್ರು ಕೊಟ್ಟಿರೋ ಡೇಟ್ ಒಳಗಡೆ ನಾವೀಗ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಇನ್ನು ನಾನು ಅಪ್ಲಿಕೇಶನ್ ಹಾಕಿಲ್ಲ. ಅದಕ್ಕೂ ಮುಂಚೆ ಒಂದಷ್ಟು ಜನ ಈಗ ಕಮೆಂಟ್ ಈಗ ಒಂದಷ್ಟು ಜನ ಕ್ವಶನ್ ಕೇಳ್ತಾ ಇದ್ರಲ್ವಾ, ಹಾಗಾಗಿ ಅವ್ರಿಗೆ ಒಂದಷ್ಟು ಆನ್ಸರ್ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಈ ಲಾಗ್ ಮಾಡ್ತಾ ಇದ್ದೀನಿ. ಅದೇ ಹೇಳದ್ನಲ್ಲ, ಯಾಕೆ ನವೋದಯ, ನವೋದಯ ಅಂದ್ರೆ ಏನು, ಮೇನ್ ಇದರ ನೇಮು ಜವಾಹರ್ ನವೋದಯ. ಈ ಎಂಟ್ರೆನ್ಸ್ ಎಕ್ಸಾಮ್ನ ಬರ್ಸಿದ್ರೆ ಏನು ಉಪಯೋಗ ಅಂತ ನನ್ಗೂ ಅದೇ ಮೇನ್ ಇತ್ತು. ನನಗೂ ಲಾಸ್ಟ್ ಇಯರ್ ಏನ್ ಇದ್ರಿಂದ ಏನ್ ಉಪಯೋಗ ಇದೆ, ಇಷ್ಟೊಂದು ಜನ ನವೋದಯ ಟ್ಯೂಷನ್ಗೆ ಹೋಗ್ತಾರಲ್ಲಪ್ಪ, ಏನು ನವೋದಯ 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 ಹೇಳ್ತಾ ಇರ್ತಾರಲ್ಲ ಅಂತ ಅನ್ಕೊಂಡಿದ್ದೆ. ಸೇಮ್ ನವೋದಯ, ಮುರಾರ್ಜಿ, ಸೈನಿಕ, ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ, ಹೀಗೆ ಒಂದಷ್ಟು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಅಂದ್ರೆ ಅದು ಬರೋದು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ, ಮಕ್ಕಳು ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ, ಹುಡುಗನೇ ಆಗಿರ್ಬೋದು ಹುಡುಗಿನೇ ಆಗಿರ್ಬೋದು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಅಂದ್ರೆ ಅವ್ರಿಗೊಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ನ ಪಾಸ್ ಮಾಡಿದ್ರೆ ಈ ರೀತಿ ಫ್ರೀ ಎಜುಕೇಶನ್ ಫ್ರೀ ಇರುತ್ತೆ, ಮತ್ತೆ ಹಾಸ್ಟೆಲ್ ಫ್ರೀ ಇರುತ್ತೆ, ಅಂದ್ರೆ ಊಟ ವಸತಿ ಪ್ರತಿಯೊಂದು ಫ್ರೀ ಇರುತ್ತೆ, ಅದರಲ್ಲೂ ಎಜುಕೇಶನ್ ಫ್ರೀ ಇರುತ್ತೆ. ಈಗಿರಂತೂ ಎಜುಕೇಶನ್ ಅಂತೂ ತುಂಬಾನೇ ಕಾಸ್ಟ್ಲಿ. ನಾವೊಂದು ಸ್ಟೇಟ್ ಸಿಲೆಬಸ್ ಅಲ್ಲೇ ಓದಿಸ್ಲಿ, CBSE ಸಿಲೆಬಸ್ ಅಲ್ಲೇ ಓದಿಸ್ಲಿ, ತುಂಬಾನೇ ಕಾಸ್ಟ್ಲಿ ಎಜುಕೇಶನ್. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರೆ ಅಷ್ಟೇ ಫೀಸ್ ಏನಿರಲ್ಲ. ಬಟ್ ಈಗೆಲ್ಲ ಎಜುಕೇಶನ್ ದಂದೆ ಒಂಥರ, ಎಜುಕೇಶನ್ ನಾವು ಓದ್ತಿದ್ದಾಗಲೇ ಬೇರೆ ಥರ ಇತ್ತು ಎಜುಕೇಶನ್ ಸಿಸ್ಟಮು. ಇವಾಗ ತುಂಬಾ ಕಾಂಪಿಟೇಷನು, ನಾವು ಅಯ್ಯೋ ಬಿಡು ಚಿಕ್ಕ ಯಾವುದೋ ಒಂದು ಸ್ಕೂಲಲ್ಲಿ ಓದಿಸಿದ್ರಾಯ್ತು, ಯಾವುದೋ ಎಲ್ಲೋ ಓದಿದ್ರಾಯ್ತು ಅಂತ ನಾವು ಆಗೆಲ್ಲ ಅದೇ ಥರನೇ ಅಂದ್ಕೊಂಡಿದ್ವಿ. ನಮ್ಮನ್ನೆಲ್ಲ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಹಾಗೆಲ್ಲ ಆ ರೀತಿ ಇತ್ತು. ಇವಾಗ ಕಾಂಪಿಟೇಷನ್ ಇರೋದ್ರಿಂದ ನಾವು ಒಳ್ಳೆ ಸ್ಕೂಲಲ್ಲಿ ಹಾಕ್ಬೇಕು, ಅಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ಅಂತ ಅಂದ್ಕೊಳ್ಳೋದು ಎಲ್ಲ ಪ್ರತಿಯೊಂದು ತಂದೆ ತಾಯಿದು ಒಂದಿದ್ದು. ಬಟ್ ಹಂಗೂ ಆಗಲ್ಲ, ಎಲ್ಲೋ ಓದೋ ಮಕ್ಳು ಎಲ್ಲಿದ್ರು ಓದ್ತಾರೆ ಅಂತ ಹಾಕೋರು ಇರ್ತಾರೆ. ಅವರು ಓದೋ ಚೆನ್ನಾಗಿ ಓದ್ತಾರೆ ಒಬ್ಬೊಬ್ರು, ಬಟ್ ಒಬ್ಬೊಬ್ರು ಓದೋದಿಲ್ಲ, ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ಯಾವ ಎಲ್ಲಿ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ ಅಲ್ಲಿಗೆ ಹಾಕ್ಬೇಕಾಗುತ್ತೆ. ಎಜುಕೇಶನ್ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಅದಕ್ಕೊಂದಷ್ಟು ಅಮೌಂಟ್ ಎಲ್ಲ ಬೇಕೇ ಬೇಕು. ಹಾಗಾಗಿ ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ನ ಮಕ್ಕಳಿಗೆ ಬರೆಸಿ ನಾವು ನೆಕ್ಸ್ಟ್ ಸೀಟ್ಸ್ ಗಿಟ್ಟಿಸ್ಕೊಂಡ್ರೆ ಫ್ರೀ ಎಜುಕೇಶನ್ ಸಿಗುತ್ತೆ. ಹಾಗೆ ಆ ಥರ ಎಲ್ಲ ಯಾವ್ಯಾವ ಇದೆ ಏನೇನು ಅಂತ ಒಂದಷ್ಟು ಪೇರೆಂಟ್ಸ್ಗಳಿಗೆ ಗೊತ್ತೇ ಇರೋದಿಲ್ಲ, ಬೇರೆಯವ್ರಿಗೆ ಯಾಕೆ ನನಗೂ ಗೊತ್ತಿರಲಿಲ್ಲ. ಇವಾಗ ನಾನು ಒಂದಷ್ಟು ತಿಳ್ಕೊಂಡಿದ್ದೀನಿ, ಯಾಕೆಂದ್ರೆ ನನ್ನ ಮಗಳಿಗೆ ಈ ವರ್ಷ ಫಿಫ್ತ್ ಸ್ಟ್ಯಾಂಡರ್ಡು. ತುಂಬ ಜನ ಅದನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಮಗಳು ಯಾವ ಕ್ಲಾಸ್ ಯಾವ ಕ್ಲಾಸ್ ಅಂತ. ನನ್ನ ಮಗಳು ಫಿಫ್ತ್ ಸ್ಟ್ಯಾಂಡರ್ಡು. ಹಾಗಾಗಿ ನಾನು ಈಗ ಯಾವುದಾದ್ರು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆಸ್ಬೇಕು ಅಂತ ಈ ವರ್ಷ ಪ್ರಿಪೇರ್ ಆದೆ ನಾನು. ಬಟ್ ಲಾಸ್ಟ್ ಇಯರೇ ಪ್ರಿಪೇರ್ ಆಗಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು. ಯಾಕೆಂದ್ರೆ ಫೋರ್ತ್ ಸ್ಟ್ಯಾಂಡರ್ಡಲ್ಲೇ ನಾನು ನವೋದಯ ಟ್ಯೂಷನ್ಗೆ ಹಾಕಿದ್ರೆ ಅವ್ಳು ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗ್ತಿದ್ಲು. ಬಟ್ ಇವಾಗೂ ಹಾಕಿದ್ದೀನಿ, ಏನು ಪರವಾಗಿಲ್ಲ, ನೋಡೋಣ ನೆಕ್ಸ್ಟ್. ಅಂದರೆ ಇವಾಗ ನಾನು ನವೋದಯಕ್ಕೆ ಹಾಕಿದ್ದೀನಿ, ಬಟ್ ಹಾಗೆ ಆಗ್ತಾಳೆ ಅವ್ಳು ನವೋದಯ ಸೀಟ್ ತಗೊಂಡು ಪಾಸ್ ಆಗ್ತಾಳೆ, ಸೀಟ್ ತಗೊಂಡೇ ತಗೋತಾಳೆ ಅನ್ನೋ
ಕಾನ್ಫಿಡೆಂಟ್ ಇದೆ, ಬಟ್ ಆಸೆ ಆಸೆನೂ ಇದೆ, ಬಟ್ ಹಾಗೆ ಆಗ್ತಾಳೆ ಅಂತ ಹೇಳೋದಿಕ್ಕಾಗಲ್ಲ ಅಲ್ವಾ. ನವೋದಯ ಮೇನ್ ಏನ್ ಹೇಳ್ಬೇಕು ಅಂದ್ರೆ ಒಂದು 8,000 ಅಪ್ಲಿಕೇಶನ್ ಆಗ್ತಾರಂತೆ ನವೋದಯಕ್ಕೆ. ಅದರಲ್ಲಿ ಒಂದು 8,000-10,000 ಬರೀತಾರೆ ಎಕ್ಸಾಮ್ನ. ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಮೇನ್, ನಾನು ಒಂದು ಜಿಲ್ಲೆಗೆ ಇಷ್ಟು ಅಂತ ಇರುತ್ತೆ, ಒಂದು ಜಿಲ್ಲೆಗೆ ಇಷ್ಟು ಸೀಟ್ ಅಂತ ಇರುತ್ತೆ. ಇಲ್ಲಿ ನಮಗೆ ನವೋದಯ ಸ್ಕೂಲ್ ಶಿವಾರ್ಗುಡ್ಡ ಮಂಡ್ಯದ ಹತ್ರ ಶಿವಾರ್ಗುಡ್ಡದಲ್ಲಿದೆ. ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಬೇರೆ ಬೇರೆ ಕಡೆ ಇರುತ್ತೆ, ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಇಲ್ಲಿದೆ. ಮತ್ತೆ ಈ ಮುರಾರ್ಜಿ ಅದು ಇದೆಲ್ಲ ಇದೆಯಲ್ಲ, ಅದು ತಾಲೂಕ್ ವೈಸ್ ಎಲ್ಲ ಇದೆ ಅಲ್ಲೆಲ್ಲ, ಬಟ್ ನವೋದಯ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗಿರೋದು ಶಿವಾರ್ಗುಡ್ಡದಲ್ಲಿ ಮಾತ್ರನೇ. ಇನ್ನು ಬೇರೆ ರಾಮನಗರ, ಬೆಂಗಳೂರು, ಈ ಬೇರೆ ಕಡೆಯಿಂದ ಮೈಸೂರು, ಹಾಸನ ಆ ಕಡೆ ಎಲ್ಲ ಅಲ್ಲಲ್ಲಲ್ಲಿ ಇರುತ್ತೆ, ಅದೆಲ್ಲ ಅಷ್ಟೊಂದು ಗೊತ್ತಿಲ್ಲ ನನಗೆ. ಮತ್ತೆ ನವೋದಯ ಬರೆದವರೆಲ್ಲ ಪಾಸ್ ಆಗ್ತಾರೆ ಅಂತ ಹೇಳೋದಿಕ್ಕಾಗಲ್ಲ. ಮತ್ತೆ ಒಂದಷ್ಟೇ ಅನ್ಕೊಂಡಿರ್ತಾರೆ, ಯಾಕೆ ನವೋದಯ ಬರ್ಸ್ಬೇಕು, ನಾವು ಈಗ 8,000-10,000 ಅಪ್ಲಿಕೇಶನ್ ಆಗ್ತಾರೆ, ಅಷ್ಟು ಜನ ಮಕ್ಕಳು ಬರೀತಾರೆ, ಅದ್ರಲ್ಲಿ ಇರೋದು 80 ಸೀಟು, ಏನಾದ್ರಲ್ಲಿ ಏನೀಗ ಬರ್ಸಿದ್ರು ಯೂಸ್ ಆಗೋದಿಲ್ಲ. ನಮ್ಮ ಮಗ ಇರೋದು ಆವರೇಜ್ ಸ್ಟೂಡೆಂಟು, ನಮ್ಮ ಮಗಳಿರೋದು ಆವರೇಜ್ ಸ್ಟೂಡೆಂಟು, ಅಷ್ಟೆಲ್ಲ ಅವ್ಳು ಓದಿ ಬರೆಯೋದಿಕ್ಕೆ ಕೆಪಾಸಿಟಿ ಇಲ್ಲ ಅಂತ ಪೇರೆಂಟ್ಸ್ ಅನ್ಕೋಬಿಟ್ಟಿರ್ತಾರೆ. ಅದು ಸರಿ, ಹೌದು, ಬರ್ದಿ ಸೀಟ್ ಸಿಗೋದಿಲ್ಲ, ಸಿಕ್ಕಿದ್ರೆ ಅದೃಷ್ಟ, ಸಿಗೋದಿಲ್ಲ, ಏನ್ ಮಾಡೋದು, ಸುಮ್ಮನೆ ವೇಸ್ಟ್ ಆಗುತ್ತೆ ಏನೋ ದುಡ್ಡು ಅಂತ ಅನ್ಕೋತೀವಿ. ನಿಜವಾಗ್ಲೂ ತುಂಬಾನೇ ತಪ್ಪು. ನವೋದಯ ಟ್ಯೂಷನ್ ಸೇರಿಸೋದ್ರಿಂದ ಮಕ್ಳಿಗೆ ಏನ್ ಬೆನಿಫಿಟ್ ಅಂತ ಮೇನ್ ಆಗಿ ಹೇಳ್ತೀನಿ. ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮಕ್ಳು ಇಂಪ್ರೂವ್ ಆಗ್ತಾರೆ, ಮ್ಯಾಥ್ಸ್ ತುಂಬಾನೇ ಇಂಪ್ರೂವ್ ಆಗ್ತಾರೆ. ನನ್ಗೀಗ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಚಾರ್ಲಿ ಲಾಸ್ಟ್ ಇಯರ್ 3rd ಸ್ಟ್ಯಾಂಡರ್ಡ್ ಆಗಿರ್ಬೋದು, 4th ಸ್ಟ್ಯಾಂಡರ್ಡ್ ಆಗಿರ್ಬೋದು, ಅವಳು ಮ್ಯಾಥ್ಸ್ಗೆ ನನ್ ಮೇಲೆ ಡಿಪೆಂಡ್ ಆಗಿದ್ಲು. ಸ್ಕೂಲಲ್ಲೇ ಹೇಳ್ಕೊಡ್ತಿದ್ರು, ಬಟ್ ಅಮ್ಮ ನಂಗೆ ಅದು ಅರ್ಥ ಆಗ್ತಾ ಇಲ್ಲ, ನೀವು ಹೇಳ್ಕೊಡಿ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ನನ್ ಕೈಲಿ ಹೇಳಿಸ್ಕೊತಿದ್ಲು. ಅದಾದ್ರೆ ನನ್ ಮೇಲೂ ಡಿಪೆಂಡ್ ಆಗಿದ್ದು, ಟೀಚರ್ಸ್ ಮೇಲೂ ಡಿಪೆಂಡ್ ಆಗಿದ್ದು, ನನ್ ಮೇಲೂ ಡಿಪೆಂಡ್ ಆಗಿದ್ದು. ಬಟ್ ಇವಾಗ ಅವಳು ಮ್ಯಾಥ್ಸು ಸ್ಕೂಲ್ ಬಗ್ಗೆ ಒಂದು ನನ್ನ ಹತ್ರ ಕೇಳ್ತಾ ಇಲ್ಲ, ಟ್ಯೂಷನ್ದು ನನ್ನ ಹತ್ರ ಏನು ಕೇಳ್ತಾ ಇಲ್ಲ. ಅಲ್ಲಿ ಅವ್ಳಿಗೆ ಏನಾದರೂ ಡೌಟ್ ಇದ್ರೆ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಬರ್ತಾಳೆ, ಅವರು ಹಾಗೇನೆ ಟ್ಯೂಷನಲ್ಲೂ ಅದೇ ಥರನೇ, ಪಾಪ ಏನೇ ಇದ್ರು ಇಲ್ಲೇ ಡೌಟ್ನ ಕ್ಲಿಯರ್ ಮಾಡಿ, ಅಂದ್ರೆ ಇಲ್ಲೇ ಕೇಳಿ ನೀವು, ನಾವು ಇಲ್ಲೇ ಕ್ಲಿಯರ್ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಅವಳು ಅಲ್ಲೇ ಡೌಟ್ ಕ್ಲಿಯರ್ ಮಾಡಿಸ್ಕೊಂಡು ಬರ್ತಾಳೆ. ಅಲ್ಲಿ ಅವ್ಳು ಮ್ಯಾಥ್ಸ್ ಇಂಪ್ರೂವ್ ಮಾಡ್ಕೊಂಡಿರೋದ್ರಿಂದ ಅವ್ಳಿಗೆ ಸ್ಕೂಲ್ ಮ್ಯಾಥ್ಸ್ ತುಂಬಾ ಈಸಿ ಆಗ್ತಾ ಇದೆ. ಮೇನ್ ಮಕ್ಳಿಗೆ ಈಗ ಏನು, ನಾವು ಮ್ಯಾಥ್ಸೇ ಇಂಪಾರ್ಟೆಂಟ್, ಮಕ್ಳಿಗೆ ನಾವು ಜಾಸ್ತಿ ಮ್ಯಾಥ್ಸ್ಗೆ ಒತ್ತು ಕೊಡಲೇಬೇಕು. ಮ್ಯಾಥ್ಸ್ ಒಂದಿದ್ರೆ ಅವಳು ನೆಕ್ಸ್ಟು ಇವಾಗ ಮ್ಯಾಥ್ಸ್ ಕಲಿತ್ರೆ ಯಾವತ್ತೂ ವಿದ್ಯೆ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಸುಮ್ಮನೆ ದುಡ್ಡು ಕಟ್ಬಿಟ್ಟು ನನ್ನ ಮಗಳು ಪಾಸ್ ಆಗಲಿಲ್ಲ, ಸೀಟ್ ಸಿಗಲಿಲ್ಲ ಅನ್ನೋ ಇರೋದಿಲ್ಲ ನನಗೆ. ಅವಳು ಏನಾದರೂ ಸೀಟ್ ತಗೊಳ್ಳಲಿಲ್ಲ ಅಂದ್ರೆ ನನ್ಗೆ ಬೇಜಾರು ಇರೋದಿಲ್ಲ, ಯಾಕೆಂದ್ರೆ ನಾನು ಅದೊಂದು ಅವಳಿಗೆ ಅನುಭವ ಕೊಟ್ಟಂಗಾಗುತ್ತೆ, ಅವಕಾಶ ಮಾಡಿಕೊಟ್ಟಂಗಾಗುತ್ತೆ, ಮತ್ತೆ ಕಲ್ತಂಗಾಗುತ್ತೆ ಮ್ಯಾಥ್ಸು. ನಿಜವಾಗ್ಲೂ ಮ್ಯಾಥ್ಸ್ ತುಂಬಾನೇ ಇಂಪ್ರೂವ್ ಆಗ್ತಾರೆ ನವೋದಯ ಟ್ಯೂಷನ್ಗೆ, ನವೋದಯ ಟ್ಯೂಷನ್ಗೆ ಸೇರಿಸೋದ್ರಿಂದ. ಹಾಗಾಗಿ ನಾನು ನವೋದಯ ಟ್ಯೂಷನ್ ಕಳಿಸ್ತಾ ಇದ್ದೀನಿ, ಹಾಗೆ ನಾನು ಎಕ್ಸಾಮು ಬರ್ಸೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ, ಈಗ ಆಲ್ರೆಡಿ ಟೈಮ್ ಸ್ಟಾರ್ಟ್ ಆಗಿದೆ ನವೋದಯ ಅಪ್ಲಿಕೇಶನ್ ಹಾಕೋದಕ್ಕೂ ಅಂತ. ಒಂದಿಷ್ಟು ದಿನ ಅಂತಲೂ ಟೈಮ್ ಬಿಟ್ಟಿದ್ದಾರೆ, ಈಗೇನಾದರೂ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು, ಇನ್ನೂ ಟೈಮ್ ಇದೆ. ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ ನಿನ್ನೆ ಕೊಟ್ಟು ಕಳಿಸಿದ್ದಾರೆ ಅವ್ರ ಸ್ಕೂಲಿಂದ, ಸರಿ ಅವ್ರ ಟ್ಯೂಷನಿಂದ ಕೊಟ್ಟು ಕಳಿಸಿದ್ದಾರೆ, ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿಸಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಅಂದ್ಬಿಟ್ಟು. ಈಗ ಅಲ್ರಿ ಅಂದರೆ ಎಕ್ಸಾಮ್ ಡೇಟು ಅನೌನ್ಸ್ ಆಗಿರೋದ್ರಿಂದ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ. ನಾನು ಫಸ್ಟು ಯಾಕೆ ಚಾರ್ವಿನ ನವೋದಯಕ್ಕೆ ಟ್ಯೂಷನ್ ಕಳಿಸ್ಬೇಕು, ನವೋದಯ ಬರೆಸ್ಬೇಕು ಅಂತ ನನಗೆ ಯಾಕೆ ಅನಿಸ್ತು ಅಂದರೆ, ನಮ್ಮೂರಲ್ಲೇ ಇಬ್ಬರು ಮಕ್ಕಳು, ಅಂದರೆ ಈಗ ಲಾಸ್ಟ್ ಇಯರ್ ನಮ್ಮೂರಲ್ಲಿರೋ ಇಬ್ಬರು ಮಕ್ಕಳು ನವೋದಯ ಸೆಲೆಕ್ಟ್ ಪಾಸ್ ಆಗಿ ನವೋದಯಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ನನಗೆ ತುಂಬಾ ಖುಷಿ. ಅವರು ನಮ್ಮೂರವರು ನಮಗೆ ಇನ್ಸ್ಪಿರೇಷನ್, ಈಗ ಚಾರ್ವಿಗೆ ಅವರು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮೂರ ಮಕ್ಕಳು, ಅವರು ಒಬ್ಬ ಗೌರ್ಮೆಂಟ್ ಸ್ಕೂಲ್ ಹುಡುಗ, ಒಬ್ಬ ಚಾರ್ವಿ ಸ್ಕೂಲಲ್ಲೇ ಓದ್ತಾ ಇದ್ದಾರೆ ಒಬ್ಬ ಹುಡುಗ, ಅವರಿಬ್ಬರೂ ನವೋದಯ ಪಾಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ನಾನು ನನ್ನ ಮಗಳನ್ನ ಟ್ರೈ ಮಾಡಿಸ್ಬೇಕು ಅಂದರೆ, ಈಗ ಅದೇ ಹೇಳಿದ್ನಲ್ಲ, ಸೀಟ್ ಸಿಗ್ಲಿ ಸಿಗದೇ ಇರಲಿ, ಅವಳಿಗೊಂದು ಎಕ್ಸ್ಪೀರಿಯೆನ್ಸ್, ಒಂದು ಅನುಭವ, ನೆಕ್ಸ್ಟ್ ಬೇರೆ ಯಾವುದೇ ಎಕ್ಸಾಮ್ಗೂ ಅವಳು ಪ್ರಿಪೇರ್ ಆಗ್ಬೋದು. ಒಂದು ಆ ಭಯ ಬಿಟ್ಟು ಧೈರ್ಯ ಬರುತ್ತೆ ಅವಳಿಗೆ, ಎಕ್ಸಾಮ್ ಬರೆಯೋದಕ್ಕೆ ಆಗಲಿ, ನೆಕ್ಸ್ಟ್ ಯಾವುದೇ ಎಕ್ಸಾಮು ಅಷ್ಟೇ, ಅವಳಿಗೆ ಇದೊಂದು ಅಟೆಂಡ್ ಮಾಡಿದ್ರೆ ನೆಕ್ಸ್ಟು ಯಾವುದೇ ಬರೆಯೋ ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಅವಳಿಗೆ ಧೈರ್ಯ ಬರುತ್ತೆ ಅಂದ್ಬಿಟ್ಟು ನಾನು ಈ ನವೋದಯ ಕೋಚಿಂಗ್ ಸೆಂಟರ್ ಸೇರಿಸಿ ಈಗ ನವೋದಯ ಎಕ್ಸಾಮ್ ಬರೆಸ್ತಾ ಇದ್ದೀನಿ. ಇದರಿಂದ ಏನು ಬೆನಿಫಿಟ್ ಇದೆ ನಮಗೆ, ನವೋದಯನ ಬರೆಸೋದ್ರಿಂದ ಏನು ಬೆನಿಫಿಟ್ ಇದೆ, ಯಾವ ಥರ ಎಜುಕೇಷನ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಹೇಳಿದ್ರೆ, ನವೋದಯದಲ್ಲಿ ಮೇಯ್ನು CBSE ಸಿಲೆಬಸ್ ಎಜುಕೇಷನ್ ಫ್ರೀ ಇರುತ್ತೆ. ನವೋದಯ ಪಾಸ್ ಆಗಿ ನಾವು ಸೀಟ್ ತೊಗೊಂಡ್ರೆ CBSE ಸಿಲೆಬಸ್ ಎಜುಕೇಷನ್ ಇರುತ್ತೆ, ಅದು ಫುಲ್ ಫ್ರೀ ಇರುತ್ತೆ. ಮತ್ತೆ ಹಾಸ್ಟೆಲ್ ವ್ಯವಸ್ಥೆ ಫ್ರೀ ಇರುತ್ತೆ. ಆದರೆ ಬೇರೆ ಮುರಾರ್ಜಿ, ಕಿತ್ತೂರಾಣಿ ಚೆನ್ನಮ್ಮ ಸೈನಿಕ ಆ ರೀತಿ ಇದೆಯಲ್ಲ, ಅಲ್ಲೆಲ್ಲ ಅಲ್ಲೂ ಚೆನ್ನಾಗಿರುತ್ತೆ ಎಜುಕೇಷನ್ ಸಿಸ್ಟಮು, ಬಟ್ ಅದು ಸ್ಟೇಟ್ ಸಿಲೆಬಸ್ ಆಗಿರುತ್ತೆ, ಇದು CBSE ಸಿಲೆಬಸ್ ಆಗಿರುತ್ತೆ. ಹಾಗಾಗಿ ತುಂಬ ಜನ ನವೋದಯಕ್ಕೆ ಸೇರಿಸ್ಬೇಕು, ನನ್ನ ಮಕ್ಕಳು ಸೆಲೆಕ್ಟ್ ಆಗಲಿ ಅನ್ನೋದು ತುಂಬ ತಂದೆ ತಾಯಿಯವರ
ಆಸೆ ಆಗಿರುತ್ತೆ, ಅದು ನಂದು ಅಲ್ಲಿ ನಾನು ಒಬ್ಳಾಗಿರ್ತೀನಿ. ನಮಗೂ ಕೂಡ ಅಷ್ಟೇನೆ, ನನ್ನ ಮಗಳು ನವೋದಯ ಪಾಸ್ ಆಗಿ ಸೆಲೆಕ್ಟ್ ಆಗಲಿ ಅನ್ನೋದು ನಮಗೂ ಕೂಡ ತುಂಬಾ ಆಸೆ ಇದೆ. ನೋಡೋಣ ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ, ಬಟ್ ಆದರೆ ತುಂಬಾ ಖುಷಿ. ಆಗಲಿಲ್ಲ ಆದರೂ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಯಾಕಂದರೆ ಆಲ್ರೆಡಿ ಮ್ಯಾಥ್ಸಲ್ಲಿ ಚಾರಿ ತುಂಬಾ ಇಂಪ್ರೂವ್ ಆಗ್ತಾ ಇದ್ದಾಳೆ, ತುಂಬಾ ಇಂಪ್ರೂವ್ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ಅವಳಿಗೆ ಮ್ಯಾಥ್ಸು ಕಷ್ಟ ಆಗೋದಿಲ್ಲ. ಅಂದರೆ ಲಾಸ್ಟ್ ಇಯರ್ಗೂ ಈ ವರ್ಷ ಇವಳು ಅವಳಿಗೆ ನವೋದಯ ಟ್ಯೂಷನ್ಗೆ ಹೋಗ್ತಾ ಇರೋದು ಈಗ ಒಂದು ಜಸ್ಟ್ ಎರಡೂವರೆ ತಿಂಗಳಿಂದ, ಮೇ ಜೂನ್ ಜುಲೈ ಎರಡೂವರೆ ತಿಂಗಳಿಂದ ಹೋಗ್ತಾ ಇದ್ದಾಳೆ. ಆಲ್ರೆಡಿ ತುಂಬಾ ಮ್ಯಾಥ್ಸ್ ಇಂಪ್ರೂವ್ ಆಗಿದ್ದಾಳೆ ಅವಳು. ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ಅಂದರೆ ಈಗ ನನಗೆ ಅವಳು ಹೇಳ್ಕೊಡ್ತಾಳೆ. ಲಾಸ್ಟ್ ಇಯರು ನಾನು ಹೇಳ್ಕೊಡ್ತಿದ್ದೆ, ಈ ವರ್ಷ ನಾನು ಇದ್ಯಾವ ರೀತಿ ಪ್ರಾಬ್ಲಮ್ ಅಂತ ನಾನು ಕೇಳಿದ್ರೆ ಅವಳು ನನಗೆ ಹೇಳ್ಕೊಡ್ತಾಳೆ ಈ ವರ್ಷ. ಅಷ್ಟು ಮಟ್ಟಿಗೆ ಮ್ಯಾಥ್ಸ್ ಇಂಪ್ರೂವ್ ಆಗಿದ್ದಾಳೆ. ಹಾಗಾಗಿ ನೀವು ಏನಾದರೂ ನವೋದಯಕ್ಕೆ ಸೇರಿಸಲೇಬೇಕು, ನಿಮ್ಮ ಮಗುನು ಏನಾದರೂ ಸೇರಿಸಬೇಕು ಅಂದರೆ ಈ ವರ್ಷ ಅವ್ರು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದರೆ ಈಗಲೂ ನೀವು ನವೋದಯ ಟ್ಯೂಷನ್ ಕಳಿಸಿ, ನವೋದಯ ಎಕ್ಸಾಮ್ ಬರೆಸಿ. ಇಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿಲ್ಲ, ಬಟ್ ಆನ್ಲೈನ್ ಕ್ಲಾಸಸ್ ಇರುತ್ತಂತೆ. ಅದನ್ನಾದರೂ ನೀವು ಅಟೆಂಡ್ ಮಾಡಿಸಿ ಎಕ್ಸಾಮ್ನ ಬೇಕಾದ್ರೆ ಈಗ ಅಪ್ಲಿಕೇಶನ್ ತೊಗೊಂಡು ಬಂದು ನೀವು ಸೇರಿಸ್ಬೋದು, ಅಪ್ಲಿಕೇಶನ್ ಹಾಕಿ ನೀವು ಸೇರಿಸ್ಬೋದು ಮಕ್ಕಳನ್ನ. ಇಲ್ಲಾಂದರೆ ನಿಮ್ಮ ಮಕ್ಕಳು ಈಗ ಇನ್ನೊಂದು ಸೆಕೆಂಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತು ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದರೆ ನೆಕ್ಸ್ಟ್ ಇಯರ್ ನಿಮಗೆ ಯೂಸ್ ಆಗ್ಬೋದು, ಮತ್ತು ಇನ್ ನೆಕ್ಸ್ಟ್ ಯಾರಿಗಾದರೂ ನಿಮ್ಮ ರಿಲೇಟಿವ್ಸ್ ಮಕ್ಕಳಿಗೂ ಯೂಸ್ ಆಗ್ಬೋದು. ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಯಾಕೆ ನವೋದಯ ಬರೆಸ್ಬೇಕು, ನವೋದಯ ಯಾಕೆ ಅಂತ ಅನ್ನೋದಕ್ಕೆ. ಅಂದರೆ ನವೋದಯ ಎಕ್ಸಾಮ್ ಯಾವ ರೀತಿ ಬರುತ್ತೆ ಅಂತ ಹೇಳ್ತಾ ಹೇಳೋದಾದರೆ, ಅದರಲ್ಲಿ 100 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ, ಅಂದರೆ 80 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ಗೆ ಇರುತ್ತೆ. 3 ಟೈಪ್ಸ್ ಆಫ್ ಟೆಸ್ಟಲ್ಲಿ ಇರುತ್ತೆ, ಅಂದರೆ ಒನ್ ಟೈಪು ಮೆಂಟಲ್ ಎಬಿಲಿಟಿ ಮೇಲೆ ಇರುತ್ತೆ, ಇನ್ನೊಂದು ಟೈಪು ಮ್ಯಾಥಮೆಟಿಕ್ಸಲ್ಲಿ ಇರುತ್ತೆ, ಇನ್ನೊಂದು ಟೈಪು ಲ್ಯಾಂಗ್ವೇಜ್ ಮೇಲೆ ಇರುತ್ತೆ. ಅದರಲ್ಲಿ ಸ್ಟೋರಿ ಆ ರೀತಿ ಕೊಡ್ತಾರೆ, ಅದ್ರ ಮೇಲೆ ಬರೋದು. ಮತ್ತೆ ಒಂದ್ಸಲ ರಿಪೀಟ್ ಆಗಿ ಇದ್ರಲ್ಲಿ ನವೋದಯದಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈಗ ಆಲ್ರೆಡಿ ಎಷ್ಟೋ ವರ್ಷಗಳಿಂದ ನವೋದಯ ಎಕ್ಸಾಮ್ ಬರ್ಕೊಂಡು ಬರ್ತಾ ಇದ್ದಾರೆ, ಒಂದ್ಸಲ ಬಂದಿದ್ದ ಕ್ವಶನು ರಿಪೀಟ್ ಇನ್ನೂ ಒಂದ್ಸಲನೂ ಯಾವಾಗೂ ಬಂದಿಲ್ವಂತೆ. ಯಾಕೆ ಬಂದಿಲ್ಲ ಅಂತಂದರೆ ಮಕ್ಕಳು ಅಂದರೆ ಅಲ್ಲಿ ಈಗ ನಾವು ಚಾರ್ಮಿನ ನವೋದಯಕ್ಕೆ ಟ್ಯೂಷನ್ಗೆ ಹೋಗ್ತಾ ಇದ್ದಾಳೆ, ಅಲ್ಲೆಲ್ಲ ರೀತಿ ಹೇಳ್ಕೊಟ್ಟಿರ್ತಾರೆ, ಬಟ್ ಆ ಕ್ವಶನ್ ಯಾವತ್ತಿಗೂ ಬರೋದಿಲ್ಲ, ಅವ್ರು ಹೇಳ್ಕೊಡೋ ಕ್ವಶನ್ ಯಾವತ್ತೂ ಬರೋದಿಲ್ಲ, ಅವ್ರು ಆ ಮೆಥಡಲ್ಲಿ ಬರುತ್ತಷ್ಟೇ. ಈಗ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅವರೆಲ್ಲ ಒಂದಷ್ಟು ಫಿಗರ್ಸ್ ಚಿತ್ರಗಳನ್ನ ತೋರಿಸಿ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಬಟ್ ಆ ರೀತಿ ಯಾವತ್ತೂ ಬರೋದಿಲ್ಲ, ಆ ಟೈಪ್ಸಲ್ಲಿ ಬರುತ್ತೆ. ಮ್ಯಾಥ್ಸು ಅಷ್ಟೇ, ಅವ್ರು ಹೇಳ್ಕೊಟ್ಟಿರೋ ಪ್ರಾಬ್ಲಮ್ಸ್ ಬರೋದಿಲ್ಲ, ಆ ಮೆಥಡಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಯಾಕೆ ಈ ರೀತಿ ಅವ್ರು ಹೇಳ್ಕೊಟ್ಟಿರೋದು ಯಾವುದು ಬರಲ್ಲ, ಬೇರೆ ಥರ ಪ್ರಿಪೇರ್ ಮಾಡ್ತಾರೆ ಅಂದರೆ ಮಕ್ಕಳೇ ಓನಾಗಿ ಪ್ರಾಬ್ಲಮ್ಸ್ನ ಕಂಡಿಡ್ಕೊಂಡು ಅವರು ಸಾಲ್ವ್ ಮಾಡೋಷ್ಟು ಎಲಿಜಿಬಲ್ ಆಗಿರಲಿ, ಕೆಪಬಿಲಿಟಿ ಇರಲಿ ಅವ್ರಿಗೆ ಅನ್ನೋ ಥರ ಅವರು ಕ್ವಶನ್ನ ಪ್ರಿಪೇರ್ ಮಾಡಿರ್ತಾರಂತೆ. ಹಾಗಾಗಿ ನನಗೂ ಹೇಳಿದ್ರು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನವೋದಯ ಎಕ್ಸಾಮ್ ಬರೆಯೋದಕ್ಕೆ ಮೇನು 10 ವರ್ಷ ಆಗಿರಬೇಕು. ಈಗ ಚಾರ್ವಿಗೆ ಬಂದು ನವೆಂಬರ್ಗೆ 10 ವರ್ಷ ಅವಳಿಗೆ ಆಗೋದು, ಈಗ ಆಲ್ರೆಡಿ ಅವಳಿಗೆ 10 ವರ್ಷ ಆಗಿಲ್ಲ, ನವೆಂಬರ್ಗೆ 10 ವರ್ಷ ಆಗಿರೋದು. ಈಗ ಜನವರಿಗೆ ಎಕ್ಸಾಮ್ ಇರುತ್ತೆ ಅವಳಿಗೆ, ಹಾಗಾಗಿ 10 ವರ್ಷ ಕಂಪ್ಲೀಟ್ ಆಗಿದ್ರೆ ಸಾಕು ನವೋದಯ ಎಕ್ಸಾಮ್ ಬರೀಬೋದು. ಬಟ್ ಒಂದೇ ಸಲ ಅಟೆಂಪ್ಟ್ ಮಾಡೋದಿಕ್ಕೆ ಆಗೋದು ನವೋದಯ, ಬೇರೆ ಎಕ್ಸಾಮ್ ಎಲ್ಲ ಈಗ IAS IPS ಎಕ್ಸಾಮ್ ಬರೆಯೋದಿಕ್ಕೆ 2 ಸಲ 3 ಸಲ ಸುಮಾರು ಸಲ ಅಟೆಂಪ್ಟ್ ಮಾಡೋದಿಕ್ಕೆ ಚಾನ್ಸ್ ಇರುತ್ತಂತೆ. ಬಟ್ ನವೋದಯ ಎಕ್ಸಾಮ್ ಅಟೆಂಪ್ಟ್ ನವೋದಯ ಆಗಿರ್ಬೋದು, ಈಗ ಈ 5th ಸ್ಟ್ಯಾಂಡರ್ಡ್ ಅಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಒಂದೇ ಸಲ ಅಟೆಂಪ್ಟ್ ಮಾಡೋದಿಕ್ಕೆ ಚಾನ್ಸ್ ಇರೋದು. ಹಾಗಾಗಿ 10 ವರ್ಷ ಆಗಿರಬೇಕು, ಒಂದ್ಸಲ ಅಟೆಂಪ್ಟ್ ಮಾಡ್ಬೋದು ಅಷ್ಟೇನೆ. ಮತ್ತೆ ನವೋದಯನೇ ನಾನು ಬರೆಸಿ ಮಾಡಿಸಿ ನೀವು ನವೋದಯಕ್ಕೆ ಸೇರಿಸಿ ಅಂತ ಹೇಳ್ತಾ ಇಲ್ಲ. ಅದೇ ರೀತಿ ಈಗ ಎಂಟ್ರೆನ್ಸ್ ಎಕ್ಸಾಮ್ಗಳೀಗ 5th ಸ್ಟ್ಯಾಂಡರ್ಡ್ ಇಂದ 6th ಸ್ಟ್ಯಾಂಡರ್ಡ್ ಹೋಗೋದಕ್ಕೆ ಎಷ್ಟೊಂದು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಈಗ ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ಸೈನಿಕ ಅದೆಲ್ಲ ಒಂದಷ್ಟು ಹೇಳಿದ್ನಲ್ಲ, ಇನ್ನೂ ಒಂದಷ್ಟು ಇದೆ, ಬೇಕು ಅಂದರೆ ನಾನು ನೆಕ್ಸ್ಟ್ ತಿಳ್ಕೊಂಡು ಹೇಳ್ತೀನಿ, ಏನಾದರೂ ನೀವು ಹೇಳಿ ಇದ್ರ ಬಗ್ಗೆ ಹೇಳಿ ಅಂದರೆ ಹೇಳ್ತೀನಿ. ಆ ರೀತಿ ಎಕ್ಸಾಮ್ಸು ಬರೆಸಿ. ಅಂದರೆ ಈ ನವೋದಯದಲ್ಲಿ CBSE ಸಿಲೆಬಸ್ ಇರುತ್ತೆ. ಈಗ ನವೋದಯ ಕೋಚಿಂಗ್ಸ್ ಇನ್ನೊಂದು ಮೇನ್ ಇನ್ನೊಂದು ಏನಪ್ಪ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇರ್ತೀರಾ ಮಕ್ಕಳನ್ನ. ಅಯ್ಯೋ ನಾವು ನವೋದಯ ಅಲ್ಲಿ ಇರೋದು ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ, ನವೋದಯ ಎಕ್ಸಾಮು ಅದೆಲ್ಲ ನಾವು ಯಾವ ರೀತಿ ಮಕ್ಕಳನ್ನ ಈಗ ಕನ್ನಡ ಮೀಡಿಯಮಲ್ಲಿ ಓದಿ ಇಂಗ್ಲೀಷ್ ಮೀಡಿಯಮಲ್ಲಿ ಯಾವ ರೀತಿ ಅಂದರೆ ಇಂಗ್ಲೀಷಲ್ಲಿ ಯಾವ ರೀತಿ ಬರ್ಸೋಕ್ಕಾಗುತ್ತೆ ಆಗೋದಿಲ್ಲ ಅನ್ಕೋತೀರಾ? ಏನಿಲ್ಲ, ಕನ್ನಡದಲ್ಲೂ ಕ್ವಶನ್ಸ್ ಇರುತ್ತೆ, ಕನ್ನಡದಲ್ಲೂ ಕೋಚಿಂಗ್ ಸೆಂಟರ್ ಇದೆ, ಕನ್ನಡದಲ್ಲೇ ಸಪ್ರೇಟ್ ಟ್ಯೂಷನ್ ಮಾಡ್ತಾರೆ. ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋ ಮಕ್ಕಳಿಗೆ ಇಂಗ್ಲೀಷಲ್ಲಿ ಟ್ಯೂಷನ್ ಮಾಡ್ತಾರೆ, ಕನ್ನಡ ಮೀಡಿಯಮಲ್ಲಿ ಓದಿರೋ ಮಕ್ಕಳಿಗೆ ಕನ್ನಡದಲ್ಲಿ ಟ್ಯೂಷನ್ ಮಾಡ್ತಾರೆ, ಕನ್ನಡದಲ್ಲೂ ಎಕ್ಸಾಮ್ ಇರುತ್ತೆ, ಇಂಗ್ಲೀಷಲ್ಲೂ ಎಕ್ಸಾಮ್ ಇರುತ್ತೆ. ಅದು ನೀವು ನೀವು ಯಾವ್ದು ಬೇಕಾದರೂ ತೊಗೋಬೋದು. ನಿಮ್ಮ ಮಕ್ಕಳಿಗೆ ಯಾವ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಅದ್ರ ಮೇಲೆ ನೀವು ಎಕ್ಸಾಮ್ ತಗೋಬೋದು, ಅದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಯಾವ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮು ಯಾವುದು ಪ್ರಾಬ್ಲಮ್ ಆಗೋದಿಲ್ಲ ಇದಕ್ಕೆ. ಮತ್ತು ಇನ್ನೊಂದು, ಇನ್ನು ನವೋದಯದಲ್ಲಿ CBSE ಸಿಲೆಬಸ್ ಇರುತ್ತೆ,
ಅದು ಸ್ವಲ್ಪ ಕಷ್ಟ ಆಗುತ್ತೆ, ಅಯ್ಯೋ ನನ್ನ ಮಗ ಅಷ್ಟು ಓದುತ್ತಾನೆ ಓದಲ್ವಾ. ಬಟ್ ಟ್ಯೂಷನ್ ಕಳಿಸೋದ್ರಿಂದ, ನಿಮ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಟ್ಯೂಷನ್ ಕಳಿಸೋದ್ರಿಂದ ಮ್ಯಾಥ್ಸ್ ಇಂಪ್ರೂವ್ ಆಗ್ತಾರೆ ಮಕ್ಕಳು ಕಳಿಸಿ. ಬಟ್ ನವೋದಯ ಆಗೋದಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಬಟ್ ಬರ್ಸಿ ಎಕ್ಸಾಮ್ ಬರ್ಸಿ. ಇನ್ ಮುರಾರ್ಜಿ ಅದೇನು ಹೇಳಿದ್ನಲ್ಲ, ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ, ಅದ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಡೀಟೇಲ್ನ ಕಲೆಕ್ಟ್ ಮಾಡಿಕೊಂಡು ಆ ಎಕ್ಸಾಮ್ನ ಬರ್ಸೋದಕ್ಕೆ ಟ್ರೈ ಮಾಡಿ. ಯಾಕೆ ಈಗೆಲ್ಲ ಇದರಿಂದ ಇದು ಫ್ರೀ ಎಜುಕೇಷನ್, ನಾವು ಎಜುಕೇಷನ್ ಇಷ್ಟೊಂದು ದುಡ್ಡು ಕೊಟ್ಟು ನಾವು ಓದ್ಸೋದಕ್ಕೆ ಆಗಲ್ಲ. ಬಟ್ ಟ್ರೈ ಮಾಡೋಣ, ಫ್ರೀ ಎಜುಕೇಷನ್ ಸಿಸ್ಟಮ್ ನಮ್ಗೆ ಸಿಕ್ಕಿದ್ರು ಸಿಗ್ಬೋದು, ನಾವು ಎಕ್ಸಾಮ್ನ ಬರೆಸಿ ಸೀಟ್ ಸಿಕ್ಕಿದ್ರು ಸಿಗ್ಬೋದಲ್ವಾ. ಹಾಗಾಗಿ ಎಕ್ಸಾಮ್ ಬರೆಸಿ ಮಕ್ಳ ಕೈಲಿ. ನಾನು ಈಗ ಚಾರ್ಮಿನ್ ಅನ್ಕೊಂಡಿದ್ದೀನಿ ಮುರಾರ್ಜಿನೂ ಬರೆಸ್ಬೇಕು ಅಂತ. ಈಗ ನವೋದಯ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಳ್ಳೋದಿಕ್ಕೆ ಆಗಲ್ಲ ಅಲ್ವಾ. ಯಾವಾಗ ಏನಾಗುತ್ತೆ, 10,000 ನನ್ನ ಮಗಳು 80 ಒಬ್ಳ ಆಗ್ತಾಳೆ ಇಲ್ವೋ ಗೊತ್ತಿಲ್ಲ. ಅದು ಕ್ಯಾಟಗರಿ ಮೇಲೆ ಹೋಗುತ್ತಂತೆ, ಅದೇ ರೂರಲ್ಲು ಅರ್ಬನ್ನು. ನಮ್ದೆಲ್ಲ ರೂರಲಲ್ಲೇ ಇರೋದ್ರಿಂದ ಆಧಾರ್ ಕಾರ್ಡ್ ರೂರಲ್ಲೇ, ನಮ್ದು ಅಡ್ರೆಸ್ ಪ್ರೂಫ್ ಪ್ರತಿಯೊಂದು ನಮ್ದು ರೂರಲ್ಲೇ. ಚಾರಿಗೆ ಓದ್ತಿರೋ ಸ್ಕೂಲ್ ಕೂಡ ರೂರಲ್ಲೇ ಇರೋದು. ಬಟ್ ಅರ್ಬನ್ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್, ಅದ್ರ ಸೀಟ್ಗಳು ಕಡಿಮೆ ಇರುತ್ತೆ. 80 ಅವ್ರಿಗೊಂದು 5 or 6 ಎಷ್ಟೋ ಹೇಳಿದ್ರು, ಅವ್ರಿಗೊಂದು ಸ್ವಲ್ಪ ಸೀಟ್ಗಳು ಕಡಿಮೆ ಇರುತ್ತೆ. ಬಟ್ ಅವರು ರೂರಲ್ ಅವ್ರಿಗೆ ಬೆನಿಫಿಟ್ ಇದೆ ಇದ್ರ ಎಕ್ಸಾಮ್ ಬರೋದ್ರಿಂದ. ಮತ್ತೆ ಈ ಮುರಾರ್ಜಿ ಅದು ಎಲ್ಲ ಹೇಳಿದ್ನಲ್ಲ, ಅದು ಸ್ಟೇಟ್ ಸಿಲೆಬಸ್ ಆಗಿರುತ್ತೆ, ಅದು 10th ವರೆಗೂ ಫ್ರೀ ಇರುತ್ತೆ. ನವೋದಯ CBSE ಸಿಲೆಬಸ್ ಆಗಿರುತ್ತೆ, PUC ವರೆಗೂ ಫ್ರೀ ಇರುತ್ತೆ ಎಜುಕೇಷನ್ನು. ಇವೆಲ್ಲ 10th ವರೆಗೂ ಫ್ರೀ ಇರುತ್ತಲ್ವಾ, ಹಾಗಾಗಿ ಆ ಎಕ್ಸಾಮ್ಗಳನ್ನೂ ಅಟೆಂಡ್ ಮಾಡಿಸಿ ಮಕ್ಳ ಕೈಲಿ. ಅವ್ರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಒಂದೇನೋ ಒಂದು ಕಲ್ತಂಗಾಗುತ್ತೆ, ಏನೋ ಒಂದು ಮಕ್ಳುಗಳಿಗೆ ನಾವು ಏನಾದರೂ ಎಕ್ಸ್ಪೆರಿಮೆಂಟ್, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರ್ಬೇಕಲ್ವಾ. ಮಕ್ಳುಗಳಿಗೆ ಏನಾದರೂ ನಾವು ಈ ರೀತಿ ಎಲ್ಲ ಈ ರೀತಿ ಅಂತ ಹೇಳ್ಕೊಟ್ಟು ನಾವು ಬರ್ಸೋದ್ರಿಂದ ಅವ್ರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ರು ಸಿಗ್ಬೋದು. ಹಾಗಾಗಿ ನೀವು ಬೇರೆ ಅಂದರೆ ಈಗ ಅದು ಆ ರೀತಿ ಇರುತ್ತಲ್ಲ ಬೇರೆ, ಅಂದರೆ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಥರ ಇರುತ್ತೆ. ನಿಮ್ಮ ಡಿಸ್ಟಿಕಲ್ಲಿ ಯಾವ್ಯಾವ ರೀತಿ ಇವೆಲ್ಲ ಇದೆ, ಹಾಸ್ಟೆಲ್ ಫ್ರೀ, ಹಾಸ್ಟೆಲ್ ಫ್ರೀ ಎಜುಕೇಷನ್ ಎಲ್ಲ ಇದೆ, ಅದನ್ನು ನೋಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ನೀವು ಆ ಎಂಟ್ರೆನ್ಸ್ ಎಕ್ಸಾಮ್ನ ಬರೆಸಿ, ಅಂದರೆ ನಿಮ್ಗೆ ಯೂಸ್ ಆಗ್ಬೋದು. ಮತ್ತೆ ಇವಾಗಲೇ ಅಂದ್ರೆ ನಾವು 5th ಸ್ಟ್ಯಾಂಡರ್ಡ್ಗೆ ಟ್ಯೂಷನ್ ಸೇರಿಸಬೇಕು ಅನ್ನೋದೇನಿಲ್ಲ, 4th ಸ್ಟ್ಯಾಂಡರ್ಡಿಂದನೂ ಟ್ಯೂಷನ್ ಸೇರಿಸೋರು ಇರ್ತಾರೆ. ಆವಾಗ ಇನ್ನೂ ಕಲಿಕೆ, ಇನ್ನೂ ಕಲಿಯೋದು, ಇನ್ನೂ ಚೆನ್ನಾಗಿ ಗ್ರಹಿಸ್ಕೊಡ್ಬೋದು ಮಕ್ಕಳು, ಇನ್ನೂ ಕಲಿಬೋದು. ಹಾಗಾಗಿ 4th ಸ್ಟ್ಯಾಂಡರ್ಡ್ ಇದ್ರೆ 4th ಸ್ಟ್ಯಾಂಡರ್ಡಿಂದನೇ ಸೇರಿಸಿ. ಅಂದ್ರೆ ನನಗೆ ಲಾಸ್ಟ್ ಇಯರ್ ಅಷ್ಟೊಂದು ಗೊತ್ತಿರಲಿಲ್ಲ, ಹಾಗಾಗಿ ನಾನು ಸೇರಿಸಿರಲಿಲ್ಲ, ನಾನು ಅದಕ್ಕೆ ಈ ವರ್ಷ ಹಾಕಿದ್ದೀನಿ. ಯಾರಾದರೂ ಮಕ್ಕಳು ಈಗ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ರೆ 3rd ಸ್ಟ್ಯಾಂಡರ್ಡ್ಗೆಲ್ಲ ಬೇಡ, 4th, 5th 2 ವರ್ಷ ನೀವು ಟ್ಯೂಷನ್ ಕಳಿಸೋದ್ರಿಂದ ಇನ್ನೂ ಮಕ್ಕಳ ಜ್ಞಾನ ಹೆಚ್ಚಾಗುತ್ತೆ, ಮ್ಯಾಥ್ಸ್ ಇಂಪ್ರೂವ್ ಆಗ್ತಾರೆ. ಅಂದರೆ ಈಗ ನನಗೆ ಎಷ್ಟು ಗೊತ್ತು ಅಷ್ಟನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಏನಾದರೂ ಇನ್ನೂ ಯಾವ ರೀತಿ ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ, ನನಗೊಂದಷ್ಟು ಈಗ ಆಲ್ರೆಡಿ ಒಂದು ಐಡಿಯಾ ಇದೆ, ಕ್ವಶನ್ ಪೇಪರ್ ಎಲ್ಲ ಯಾವ ರೀತಿ ಬರುತ್ತೆ, ಆ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇರುತ್ತೆ. ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ ಸರ್ವಿ ಟ್ಯೂಷನ್ ಸೆಂಟ್ರಿಂದ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಕಳಿಸಿದ್ದಾರೆ, ಈಗ ನೆಕ್ಸ್ಟ್ ಅಪ್ಲಿಕೇಶನ್ಗೆ ಫಿಲಪ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಸ್ಬೋದು ಅಂತ. ಹಾಗಾಗಿ ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ, ಅದನ್ನೆಲ್ಲ ಯಾವ ರೀತಿ ಫಿಲಪ್ ಮಾಡ್ಬೋದು, ಮತ್ತೆ ಕ್ವಶನ್ ಪೇಪರ್ ಎಲ್ಲ ಯಾವ ರೀತಿ ಇರುತ್ತೆ, ಯಾವಾಗ ಲಾಸ್ಟ್ ಡೇಟು, ಮತ್ತೆ ಯಾವಾಗ ನವೋದಯ ಎಕ್ಸಾಮು ಅಂತೆಲ್ಲ ಒಂದಷ್ಟು ವಿಷಯ ಏನಾದರೂ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ವ್ಲಾಗ್ ಹೇಳೋದಿಕ್ಕೆ. ಅಂದರೆ ಇದೇ ವ್ಲಾಗಲ್ಲಿ ಹೇಳೋಣ ಅಂತಂದರೆ ಲಾಂಗ್ ವೀಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ, ನಿಮಗೂ ಬೋರ್ ಆಗಿಬಿಡುತ್ತೆ ನೋಡೋದಕ್ಕೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಒಂದಷ್ಟು ವಿಷಯನ ಶೇರ್ ಮಾಡ್ಕೋತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ.